ಜಿಲ್ಲೆಯವರನ್ನ ಮಾಡ್ತಕ್ಕಂಥದ್ದು ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿದ್ದಾವೆ. ನಾವು ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಬೇರೆ ಜಿಲ್ಲೆಯವರನ್ನ ಉಸ್ತುವಾರಿ ಮಾಡಿದರೆ ಯಾವ ಗುಂಪುಗಾರಿಕೆ ಇರೋದಿಲ್ಲ ಹಾಗೆ ಹೀಗೆ ಅಂತೇಳಿ ಚರ್ಚೆಗಳಾಗಿತ್ತು. ಆದರೂ ಸಹ ಅಂತಿಮವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಅವರಿಗೆ ಪ್ರತಿಯೊಂದು ಆ ಜಿಲ್ಲೆಯ ಆಗುಹೋಗುಗಳ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಅದೇ ಜಿಲ್ಲೆಯ ಮಂತ್ರಿಗಳನ್ನ ಉಸ್ತುವಾರಿ ಮಾಡಿದರು. ಮಾಧುಸ್ವಾಮಿಯವರನ್ನು ಇವತ್ತು ಎರಡು ರೀತಿಯಲ್ಲಿ ಅವರಿಗೆ ಹಿನ್ನಡೆಯಾಗಿದೆ. ಅಂದರೆ ಅಷ್ಟು ಅಸಮರ್ಥರ ಅವರು. ನನ್ನ ದೃಷ್ಟಿಯಲ್ಲಿ ಒಬ್ಬ ಸಮರ್ಥವಾದಂಥ ಸಚಿವರು. ನಮ್ಮ ಜಿಲ್ಲೆಯಲ್ಲಿ ಅವರು ವ್ಯಕ್ತಿಗತವಾಗಿ ಅವರು ಸ್ವಲ್ಪ ಕೋಪಿಷ್ಟ ಕೋಪ ಇರಬಹುದು, ಅವರನ್ನು ಜಿಲ್ಲೆಯಿಂದನೇ ತೆಗೆದಿದ್ದಾರೆ. ಒಂದು ಅದು ಹಿನ್ನಡೆ ನಮ್ಮ ಜಿಲ್ಲೆಗೆ, ಜಿಲ್ಲೆಯ ಅಭಿವೃದ್ಧಿಗೆ. ಎರಡನೇದು ಬೇರೆ ಜಿಲ್ಲೆಗೂ ಕೂಡ ಕೊಟ್ಟಿಲ್ಲ. ಒಬ್ಬ ಸಚಿವರನ್ನು ಅದರಲ್ಲೂ ಕೂಡ ಇವತ್ತಿನ ಭಾರತೀಯ ಜನತಾ ಪಾರ್ಟಿಯ ಸಚಿವ ಸಂಪುಟದಲ್ಲಿ ಒಬ್ಬ ಸಚಿವರು ಯಾರಾದರೂ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ರು ಅಂತ ಹೇಳಿದರೆ, ಅದರಲ್ಲಿ ಕೂಡ ವಿಶೇಷವಾಗಿ ಸದನದಲ್ಲಿ ಅಧಿವೇಶನಗಳಲ್ಲಿ ಒಬ್ಬ ಕಾನೂನು ಸಚಿವರಾಗಿ ಯಾವ ರೀತಿ ನಡ್ಕೊಳ್ಬೇಕು, ಸರ್ಕಾರಕ್ಕೆ ಯಾವುದು ಕೂಡ ಮುಜುಗರ ಆಗದಾಗೆ ಸರ್ಕಾರದ ಎಲ್ಲ ಕಾನೂನುಗಳನ್ನು ಅಂದರೆ ಬಿಲ್ಲುಗಳನ್ನು ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಿಫೆಂಡ್ ಮಾಡೋದಿರ್ಬೋದು ಅಥವಾ ಸರ್ಕಾರದ ತೀರ್ಮಾನಗಳನ್ನು ಡಿಫೆಂಡ್ ಮಾಡೋದಿರ್ಬೋದು, ನಾವು ವಿರೋಧ ಪಕ್ಷದವಾಗಿ ಸ್ವಾಭಾವಿಕವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡೇ ಮಾಡ್ತೀವಿ. ಆದರೆ ಅದನ್ನು ಡಿಫೆಂಡ್ ಮಾಡೋದಕ್ಕೆ ಸಮರ್ಥವಾಗಿ ಮಾಡಿದಂಥವರು ಮಾಧುಸ್ವಾಮಿಯವರು. ಹಾಗಾಗಿ ನಮಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ನಿರಾಶೆ ಆಗಿದೆ. ಈಗ ಕೋವಿಡನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆದು ಇರ್ಬೋದು, ಅವ್ರು ಮಾಡೋದಕ್ಕೆ ಆಗ್ತಾಯಿಲ್ಲ. ಅದರಿಂದ ನನಗನ್ಸುತ್ತೆ ಇದು ಮುಂದೆ ಈ ಸಚಿವ ಸಂಪುಟದ ಪುನರ್ರಚನೆ ಖಂಡಿತವಾಗಿ ಕೆಲವು ರಾಜಕೀಯದ ಬೆಳವಣಿಗೆಗಳನ್ನು ಮಾಡುತ್ತೆ ಅಂತ. ಯಾವ ರೀತಿಯ ರಾಜಕೀಯ ಬೆಳವಣಿಗೆ ಯಾಕೆ ಬೇಕಾದರೂ ಆಗ್ಬೋದು. ಈಗ ನನಗೆ ಸಿಗಲಿಲ್ಲ ಅಂತ ಹೇಳಿ ಪಕ್ಷ ಬಿಟ್ಟು ಹೋಗೋರು ಇರ್ತಾರೆ, ಅಥವಾ ಏನೋ ನನಗೆ ಅಸಮಾಧಾನ ವ್ಯಕ್ತಪಡಿಸುವಂಥ ಜನ ಭಾಳ ಜನ ಆಗಿಬಿಡ್ತಾರೆ. ಈಗ ನಮ್ಮ ಪಕ್ಷಕ್ಕೆ ಬರೋವಂಥವರು ಈಗಾಗಲೇ ಭಾಳ ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು ಜನ ನಮಗೆ ಸಂಪರ್ಕದಲ್ಲಿದ್ದಾರೆ. ಅದು ಯಾವ ರೀತಿ ಬೆಳವಣಿಗೆ, ಇದು ಇನ್ನೂ ಈ ಪುನರ್ರಚನೆ ಇನ್ನೂ ಅದನ್ನು ಗಟ್ಟಿ ಮಾಡುತ್ತೆ. ಈಗ ಸಚಿವರು, ಈಗ ಹಾಲಿ ಸಚಿವರು ಕೂಡ ಕಾಂಗ್ರೆಸ್ ಬರಲಿಕ್ಕೆ ರೆಡಿ ಆಗಿದ್ದಾರೆ ಕೆಲವರು. ನಾನು ಹೇಳಿದ್ನಲ್ಲ, ಭಾಳ ಜನ ನಾನು ಅವ್ರ ಹೆಸರುಗಳನ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನಮ್ಮಲ್ಲಿ ಶಾಸಕರು ಇದ್ದಾರೆ, ಸಚಿವರುಗಳು ಇದ್ದಾರೆ, ಅವರು ನಮ್ಮ ಪಕ್ಷಕ್ಕೆ ಬರೋದಕ್ಕೆ ತಯಾರಾಗಿದ್ದಾರೆ. ಮುಂದಿನ ಬೆಳವಣಿಗೆ ಯಾವ ರೀತಿ ಆಗ್ತದೋ, ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಸಿ ಎಲ್ ಪಿ ನಾಯಕರಿದ್ದಾರೆ, ನಮ್ಮ ಹೈಕಮಾಂಡ್ ಇದೆ, ನಾವು ಯಾವ ರೀತಿ ತೀರ್ಮಾನಗಳನ್ನು ಮಾಡ್ತೇವೆ ಅದರ ಮೇಲೆ ಅವಲಂಬಿಸಿರುತ್ತೆ. ಮೂಲದವರು ಇದ್ದಾರೆ, ಹೊರಗಿನವರು ಭಾರತೀಯ ಜನತಾ ಪಾರ್ಟಿ ಒರಿಜಿನಲ್ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾರೆ. ಅಲ್ಲಿ ನೋಡೋಣ ತುಮಕೂರು ಜಿಲ್ಲೆ ಎಷ್ಟು ಜನ ಬಿಜೆಪಿ ಶಾಸಕರು ಕಾಂಗ್ರೆಸ್ಗೆ ಬರುವಂತ ಅದೆಲ್ಲ ಸಂದರ್ಭ ಬಂದಾಗ ಹೇಳ್ತೀವಿ. ಸಂದರ್ಭ ಬಂದಾಗ ಎಲ್ಲ ಜಿಲ್ಲೆಯಲ್ಲಿ ಯಾವ್ಯಾವ ಜಿಲ್ಲೆ ಅನ್ನೋದು ಅಥವಾ ಯಾರ್ಯಾರು ವ್ಯಕ್ತಿಗಳು ಅನ್ನೋದು ಎಲ್ಲವನ್ನು ಹೇಳ್ತೀವಿ. ನಾವೇನು ಅದನ್ನು ಸೀಕ್ರೆಟ್ ಆಗಿ ಮಾಡೋಕ್ಕಾಗಲ್ವಲ್ಲ. ಈಗ ಮೊನ್ನೆ ನಮ್ಮ ಕಾಂತರಾಜ್ ಅವರು ಜನತಾದಳವನ್ನು ಬಿಟ್ಟು ಬಂದರು. ಈಗ ಅದನ್ನು ಅವ್ರನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಅಧ್ಯಕ್ಷರು ಸ್ವಾಗತ ಮಾಡಿದರು. ಅದೇ ರೀತಿ ಬೇರೆ ಪಕ್ಷದವ್ರು ಬರುವಾಗ ನಾವು ನಮ್ಮ ಸಾಧಕ ಬಾಧಕಗಳನ್ನು ನಾವು ನೋಡ್ಕೊಳ್ತೀವಲ್ಲ. ಅವರನ್ನು ನಮ್ಮ ಕ್ಷೇತ್ರಕ್ಕೆ ಯಾವುದೋ ಒಂದು ಕ್ಷೇತ್ರಕ್ಕೆ ಅವ್ರನ್ನ ಸೇರಿಸ್ಬೇಕು ಅಂದಾಗ ಆ ಕ್ಷೇತ್ರದಲ್ಲಿ ನಮ್ಮ ಲೀಡರ್ಗಳಿರ್ತಾರೆ, ಅವರನ್ನು ವಿಶ್ವಾಸಕ್ಕೆ ತಗೊಂಡೇ ಮಾಡಬೇಕಲ್ಲ.